ಕೊರಗರಿಲಿ ಮೂಲದವರು ಅಂತ ಹೇಳಿದರು. ನೋಡಿದು ನಾವು 2002ರಲ್ಲಿ ಹೊರ ಅಂಚಿನಿಂದ ಕೇಂದ್ರ ಬಿಂದುವನತ್ತ ಅಂತ ನಾಗರಿಕ ಟ್ರಸ್ಟ್ ಬೆಳ್ತಂಗಡಿ ತಾಲೂಕಿನ 4167 ದಲಿತ ಕುಟುಂಬಗಳ ಅಧ್ಯಯನವನ್ನು ಮಾಡಿರುವಂಥದ್ದು. ದಲಿತರು ಎಲ್ಲ ದಲಿತರನ್ನೆಲ್ಲ ಹೊರಹಂಚಿನಿಂದ ಇಟ್ಟುಬಿಟ್ಟಿದ್ದೇವೆ ನಾವು ಎಲ್ಲ ವ್ಯವಸ್ಥೆಗಳೊಳಗಡೆ ಅವನು ಹೊರಹಂಚಿ. ನಮ್ಮ ಪ್ರಯತ್ನ ಇರಬೇಕಾದ ಅವ್ರನ್ನ ಕೇಂದ್ರ ಬಿಂದುವಿನತ್ತ ತರಬೇಕು ಅನ್ನೋದು ಇದು ನಾಗರಿಕ ಟ್ರಸ್ಟ್ನ ಧೋರಣೆ ದಿಕ್ಕು. ಸೊ ಅದರದ್ದೇ ಒಂದು ಮುಂದುವರಿಕೆಯ ಭಾಗ ಇದೆ. ದಲಿತರ ಭೂ ಹಕ್ಕು ಅಂತ ಇದ್ದಿರುವಂಥದ್ದು ಇವತ್ತಿಗೂ ಕೂಡ ದಲಿತರಿಗಿರುವಂಥದ್ದು ಭೂಮಿ ಸರಾಸರಿ ತೆಗೆದ್ರೆ 10-20 ಸೆಂಟ್ಸ್ ನೋಡಿ ಸರಾಸರಿ ಬೆಳ್ತಂಗಡಿ ತಾಲೂಕಿನಲ್ಲಿ ತೆಗೆದ್ರೆ 5 ಎಕರೆಗಿಂತ ಮೇಲೆ ಇರುವಂಥವರು ಪೆರಳೆಣಿಕೆಯವರಷ್ಟು ಮಾತ್ರ. 1 ಎಕರೆ ಒಳಗೆ 75% 1 ಎಕರೆ ಒಳಗಿನವರು ಇರುವಂಥದ್ದು. ಮಾನ್ಯ ಮಾಜಿ ಶಾಸಕರಾದ ಬಂಗೇರವರ ಗಮನಕ್ಕೆ ಈಗ ಈ ಭೂಮಿಯ ವಿಷಯ ಬಂದದ್ರಿಂದ ಧರ್ಮಸ್ಥಳ ಗ್ರಾಮದಲ್ಲಿ ಭೂಮಿ ಸರ್ಕಾರಿ ಇಲ್ಲ ಅಂತ ಹೇಳ್ಕೊಂಡು ನಮಗೆ ಇಡೀ ತಾಲೂಕಿನಲ್ಲಿ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಧರ್ಮಸ್ಥಳ ಗ್ರಾಮದ ಈಗ ಮೊನ್ನೆ ನಾವು ಹಾಕ್ತಾ ಇದ್ದೇವೆ, ಮೊನ್ನೆ ಸಿಕ್ಕಿದ ಮಾಹಿತಿ ಸರ್ಕಾರ 2779 ಎಕರೆ ಅರಣ್ಯ 1722 ಎಕರೆ ಇದೆ. ಇದು ಅವ್ರು ಇದರಲ್ಲಿ ಕುಮ್ಕಿ 94C ಮತ್ತು 57-53 ಸರ್ಕಾರ ಉದ್ದೇಶಕ್ಕೆ ಕಾದಿರಿಸಿದ್ದು ಬಿಟ್ಟು ಬಾಕಿದ್ದು ಸುಮಾರು 2000 ಇರಬಹುದು, 1,500 ಎಕರೆ ಮೇಲೆ ಉಂಟಿತ್ತು. ಇಷ್ಟಿದ್ದುಕೊಂಡು ಕೂಡ ಭೂಮಿ ಇಲ್ಲ ಅಂತ ಕೊಂಡು ಹೇಳಿದ್ರಲ್ಲ, ಇದು ಎಲ್ಲಿಂದ ಬಂತು? ಇದರಲ್ಲಿ ಸುಮಾರು 240-200 ನಮಗೂ ಗೊತ್ತಿದ್ದ ಪ್ರಕಾರ ಜಾಸ್ತಿ ಇರಬಹುದು. ಆಕ್ರಮಣ ಮಾಡಿರುವಂತದ್ದು ವೀರೇಂದ್ರ ಹೆಗ್ಗಡೆ ಅವರು. ದಲಿತರಿಗೆ ಅಲ್ಲೇ ಪಂಚಾಯತ್ನಿಂದಲೇ ನಾವು ತೆಗೆದುಕೊಂಡ ಪ್ರಕಾರ ಮಾಹಿತಿ ಹಕ್ಕನಲ್ಲಿ ತಗೊಂಡ್ರ ಪ್ರಕಾರ 116 ಮಂದಿ ಮನೆ ನಿವೇಶನಗಳಿಗೆ SC/ST ಪಂಚಾಯತ್ನಿಂದ ಸಿಕ್ಕಿದ ಮಾಹಿತಿ ಉಂಟು. ಮನೆ ನಿವೇಶನಕ್ಕೆ ಕೊಟ್ಟ ಅರ್ಜಿ ಅವರಿಗೆ ಇಲ್ಲಿವರೆಗೆ ಸಿಕ್ಕಿದೆ. ಅಶೋಕನಗರದವ್ರದ್ದು ಗತಿ ಗೊತ್ತುಂಟು ನಮ್ಮ ದುರ್ಗ. ಇವರು ಯಾರಿಗೂ ಕೂಡ ಈ ಭೂಮಿಯನ್ನು ಕೊಡದೆ ಇಷ್ಟು ದೊಡ್ಡ ಪ್ರಮಾಣದ ಸರ್ಕಾರಿ ಭೂಮಿಯನ್ನು ಇಟ್ಟುಕೊಂಡು ಇವರಿಗೆ ದಲಿತರಿಗೆ ವಂಚನೆ ಮಾಡ್ತಿರುವಂಥದ್ದು ಈಗ ಅರ್ಥ ಆಯಿತು. ನಿನ್ನೆ ತಾಲೂಕು ಮೀಟಿಂಗ್ನಲ್ಲಿ ದಲಿತ ಹಿತ ರಕ್ಷಣಾ ಸಮಿತಿ ಮೀಟಿಂಗ್ನಲ್ಲಿ ರಮೇಶ್ ನೇಮಿ ಎಲ್ಲರೂ ಕೂಡ ಮಾತಾಡಿ ತಹಸೀಲ್ದಾರ್ ಈ ತಹಸೀಲ್ದಾರ್ ಇದ್ದಾರಲ್ಲ ಒಬ್ರು ದಯಮಾಡಿ ಹೇಗಾದ್ರೂ ಮಾಡಿ ನೀವು ಮಾಜಿ ಆದ್ರೆ ಏನು ಮಾಡು. ಒಂದು ಸಲಕ್ಕೆ ಇಲ್ಲಿ ಒಂದು ಎತ್ತಂಗಡಿ ಮಾಡು, ಮೊನ್ನೆ ಎತ್ತಂಗಡಿ ಆಯಿತು, ಪುನಃ ತರಿಸಿದ್ರು ಇಲ್ಲಿ ಹಾಲಿ ಸಾಸಕರ ಸಾಹಸ. ಅವರು ಪುನಃ ಚೇಂಬರ್ನಲ್ಲಿ ಮಾತಾಡುವಂತ ಹೇಳಿದ್ರು, ಇದನ್ನು ಎತ್ತಿದ್ರು, ನೀವು ಹಿಂದೆ ಕೊಟ್ಟಿದ್ರೆ ಏನಿಲ್ಲ ಅಂತ, ಇಷ್ಟು ಭೂಮಿ ಉಂಟು ದಲಿತರಿಗೆಲ್ಲ ಕೊಡಬೇಕಲ್ಲ ಅಂದ್ರು. ಚೇಂಬರ್ನಲ್ಲಿ ಮಾತಾಡ, ಎಂಥ ಚೇಂಬರ್ನಲ್ಲಿ ಮಾತಾಡ ಅಂತೂ ಇದೊಂದು ವಿಷಯ. ದಲಿತರಿಗೆ ಭೂಮಿಯನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕನ್ನುವಂಥದ್ದು ನಮ್ದು ಮೊದಲಿಂದ ಕೂಡ ಇದ್ದಿರುವಂತಹ ಒಂದು ಒಂದು ಅಜೆಂಡಾ, ನಮ್ದು ಸ್ಟ್ರಾಂಗ್ ಅಜೆಂಡಾ. ಅದರೊಟ್ಟಿಗೆ ಅವರ ಸಶಕ್ತತೆ ಇನ್ನೊಂದು ವಿಷಯವನ್ನು ಹೇಳಿ ಮತ್ತೆ ಮುಂದೆ ತೋಳ್ಪಾಡಿಯವರು ಮಾತಾಡ್ತಾರೆ. ಹೇಗೆ ನಾಗರಿಕ ಟ್ರಸ್ಟ್ ದಲಿತ ಪರ ಈ ಸಮಾಜದಲ್ಲಿ ಪರಿವರ್ತನೆ ತರುವಂತ ಪ್ರಯತ್ನ ಮಾಡಿದೆ ಎನ್ನುವಂಥದ್ದಕ್ಕೆ ನಮಗೆ ನೆನಪಿರುವುದು ವಿಶ್ವ ತುಳು ಸಮ್ಮೇಳನ ಆಯಿತು ಉಜಿರೆಯಲ್ಲಿ. ವಿಶ್ವ ತುಳು ಸಮ್ಮೇಳನ ಸರ್ಕಾರದ ತುಳು ಅಕಾಡೆಮಿ ಇದ್ರೂ ಕೂಡ ತುಳು ಅಕಾಡೆಮಿಯನ್ನು ಒಂದು ಮೂಲೆಗೆ ಹಾಕಿ ಇವರದೇ ಒಂದು ವಿಶ್ವ ತುಳು ಸಮ್ಮೇಳನ ಅಂತ ಹೇಳ್ಕೊಂಡು ಇವರ ಅಧ್ಯಕ್ಷತೆಯಲ್ಲಿ ಮತ್ತು ಇವರದೇ ಜೈನ ಕೂಟಗಳನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಮಾಡಿ ಉಜಿರೆಯಲ್ಲಿ ಮಾಡಿದರು. ದಲಿತರು ಈ ಈ ಈ ಭೂಮಿಯ ಮೂಲದವರು, ತುಳುವನ್ನು ಅಪ್ಪೆ ಅಮ್ಮೆ ಅಂತ ಹೇಳಿ ಹೇಳುವವರು, ಈ ಮಮ್ಮಿ ಡ್ಯಾಡಿ ಹೇಳುವವರು ಉಂಟಲ್ಲ, ತುಳುವರ ಸಮ್ಮೇಳನ ಮಾಡಿ, ವಿಶ್ವ ತುಳು ಸಮ್ಮೇಳನ ಮಾಡಿ. ದಲಿತರಿಗೆ ಕಸ ಗುಡಿಸುವುದು ಕಮಿಟಿಗಳೆಲ್ಲ ಸ್ವಾಗತ ಸಮಿತಿ, ದೊಡ್ಡ ದೊಡ್ಡ ಸಮಿತಿ ಎಲ್ಲ, ಆಹಾರ ಸಮಿತಿ, ಸಗಣಿ ಸರಿಸುವುದು ದಲಿತರ ಕೆಲಸ ಹೌದು. ಎಂಥ ಒಂದು ಇದು ನಮಗೆ ಸಹಿಸ್ಲಿಕ್ಕೆ ಸಾಧ್ಯ ಆಗ್ತಾರೆ. ನಾವು ಅದಕ್ಕಾಗಿ ತುಳುವರ ಪರ್ಬಕ್ಕ ತುಳುವರ ಪರ್ಬ ಅಂತ ಮಾಡಿದೆ. ಯಾಕಂದ್ರೆ ತುಳು ಸಮ್ಮೇಳನ ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಸರಿಗೆ ಇದಾಗ್ತದೆ ಅಂತೇಳಿ ತುಳುವರ ಪರ್ಬ ಅಂತ ಹೆಸರಿಟ್ಟು ತುಳುವರ ಒಕ್ಕೂಟ ಎಲ್ಲ ದಲಿತ ಸಂಘಟನೆಗಳಿಗೆ ಸೇರಿ ಒಂದು ಒಕ್ಕೂಟವನ್ನು ಒಂದು ಮಾಡಿ ತುಳುವರನ್ನು ಕೂಡು ಕಟ್ಟ ಅಂತ ಮಾಡಿವೆ. ಮಾಡಿ ಬೆಳ್ತಂಗಡಿಯಲ್ಲಿ ತುಳುವರ ಪರ್ಬ ಮಾಡಿವೆ.
ಯಶಸ್ವಿಯಾಗಿ ಮಾಡಿದರು. ಹಗಲಿನಲ್ಲಿ ಒಂದು 7-8 ಸಾವಿರ, ರಾತ್ರಿ ಒಂದು 5 ಸಾವಿರದ, ರಾತ್ರಿ ಒಂದು ತುಳುವರ ಸಂಪ್ರದಾಯದ ಒಂದು ಇದು ಯಾವುದೊಂದು ನಾಟಕವನ್ನು ಇಟ್ಟಿದ್ದೆ. ತುಳುವರ ಆಹಾರ ಪದ್ಧತಿ ಆದ ಮೀನು ಮತ್ತು ಇದನ್ನು ಕೂಡ ಮಾಡಿದೆವು. ಹಾ, ಕಟ್ ಮಾಡಿದೆ. ಹಾ, ಕಟ್ಟೆ ಮಾಡಿದೆವು. ಯಾಕಂದ್ರೆ ಅವರೆಲ್ಲ ಪರಿಶುದ್ಧ ಸಸ್ಯಾಹಾರಿಗಳು ಮತ್ತು ಮದ್ಯಪಾನ ವಿರೋಧಿಗಳು ಅಲ್ಲ. ಸ್ವಲ್ಪ ಉದಿರೆಯಲ್ಲಿ ಬಂದು ಸ್ವಲ್ಪ ಎಲ್ಲ ಅದು ಗುಟ್ಟಿನ ಅದು ಬೇರೆ ವಿಷಯ. ಉದಿರೆ ಬಾರ್ಗಳಲ್ಲಿ ಅಲ್ಲಿ ಧರ್ಮಸ್ಥಳದ ಇವರೆಲ್ಲ ಬಂದು ಮಾಡುದು ಕಥೆ ಕೇಳಿದ್ರು. ಹಾ, ಹೇಳುದು. ಊರಿಗೆ ಬೋಧನೆ ಮಾಡುವಂಥದ್ದು. ಮಧ್ಯವರ್ಜನ ಶಿಬಿರ ಆಗಿ ಮುಗಿದ ಕೂಡಲೇ ಉಂಟಲ್ಲ, ಸುತ್ತಮುತ್ತ ಇದ್ದವರಿಗೆಲ್ಲರೂ ಕೂಡ ಒಳ್ಳೆ ವ್ಯಾಪಾರವೇ. ಇವರಿಗೆ ಒಂದು ಮರದಿವಸ ಇಷ್ಟು ಮಂದಿ ಮದ್ಯವಸನ ಮುಕ್ತರು ಅಂತ ಕೊಂಡು ಹೇಳಿ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಡುವುದೇ ಇರಲಿ. ಈಗ ತುಳುವರ ಪರ್ವವನ್ನು ನಾವು ಮಾಡಿದೆವು, ಅವರಿಗೆ ಚಾಲೆಂಜ್ ಮಾಡಿ ನಮ್ಗೆ ಎಷ್ಟು ಉಪದ್ರ ಮಾಡಿದ್ರು ಆಲೋಚನೆ ಮಾಡಿ. ಅಟ್ಯಾಕ್ ಮಾಡಲಿಕ್ಕೆ ನಮ್ಮ ಸಭೆಯಲ್ಲಿ ಬಂದು ಅಟ್ಯಾಕ್ ಮಾಡಿ ಅವರು ಪತ್ರಕರ್ತ ಲಕ್ಷ್ಮೀಮಚ್ಚಂದ್ರ ಕ್ಯಾಮರನ್ನು ಹಿಡ್ಕೊಂಡು ಹೋದ್ರು. ಕೂಡಲೇ ಎಸ್ ಐಗೆ ಫೋನ್ ಮಾಡಿ ಬಂದು ಇದ್ರ ಅಬ್ದುಲ್ ಲತೀಫ್ ಸಾಹೇಬ್ರು ಮಾತಾಡ್ತಿದ್ರು. ನಿಖಿದಾಗ ಬ್ಯಾರಿಗೆ ತುಳು ಮಾತಾಡಿದ ಸ್ಟೈಲ್ ಅವ್ರು ಮಾತಾಡ್ತಿದ್ರು. ಆಗ ನಮ್ಗಿಲ್ಲಿ ತುಳು ಅಂತ ಹೇಳಿದ ಕೂಡಲೇ ಇಲ್ಲಿ ತುಳುವರು, ಕೊಂಕಣಿ, ಇವರು ಬಾಕಿ ಎಲ್ಲರೂ ಕೂಡ ತುಳುವನ್ನು ಸಹ ಸವಾರದಲ್ಲಿ ಇದ್ದೇವೆ. ಮನೆಗೆ ಎಸ್ ಐ ಬಂದು ಹಿಡ್ಕೊಂಡು ಹೋದ್ರೆ ಎಲ್ಲ ಮಾಡಿದ್ರೆ ಬೇರೆ ವಿಷಯ. ಆದ್ರೆ ಅದನ್ನು ತಡಿಬೇಕು ಅಂತ ಏನಿದ್ರು ವೀರೇಂದ್ರ ಹೆಗಡೆ ಸಾಮ್ರಾಜ್ಯ ಅಂತ ಹೇಳಿ ಚಾಲೆಂಜ್ ಮಾಡಿ ಮಾಡಿದ್ದೇವೆ. ಬಹಳ ಯಶಸ್ವಿ ಆಯ್ತು. ಹಾಗೂ ಕೃಷ್ಣ ಪಾಲೆಮ್ಮರು ಉಸ್ತುವಾರಿ ಸಚಿವರು ಅವ್ರು ಬಂದಿದ್ರು ಕೂಡ. ಅಮೃತ ಸೋಮೇಶ್ವರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಮೃತ ಸೋಮೇಶ್ವರಕ್ಕಿಂತ ಈ ಸಾಂಪ್ರದ ಇದರ ಬಗ್ಗೆ ಬೇರೆ ಯಾರು ಇರ್ಲಿಕ್ಕಿಲ್ಲ. ಮತ್ತೆ ಅನಂತರ ಬಂಗಾಡ ಎಲ್ಲ ಬಂದಿದೆ. ದಲಿತ ಪ್ರಧಾನವಾಗಿ ಅದನ್ನು ಮಾಡಿದ್ರಿಂದ ಮಾತ್ರ ಆ ದಲಿತರದ ಒಂದು ಸ್ವಾಭಿಮಾನ ಮತ್ತು ಅವರ ಅಸ್ತಿತ್ವದ ಒಂದು ಇದು ಬೆಳಕಿಗೆ ಬಂತು. ಇಲ್ಲಾದ್ರೆ ಇವರು 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 ಸೇರಿ ಇವರನ್ನು ಕಸಗೊಳಿಸ್ಲಿಕ್ಕೆ ಅಂಬಿಯಾಡ್ಪರ. ಸೊ ಅದರಿಂದ ನಾನು ನಾಗರಿಕಷ್ಟು ಅವತ್ತಿನಿಂದ ಈಗಲೂ ಇನ್ನು ಮುಂದೆಯೂ ಕೂಡ ದಲಿತರ ಹಿತರಕ್ಷಣೆಯನ್ನು ಮಾಡುವುದರ ಮುಖಾಂತರವಾಗಿ ಲಕ್ಷ್ಮೀಶ್ ತೋಳ್ಪಾಡಿ ಅವರೊಂದು ಮಾತು ನಮ್ಮ ಸಭೆಯಲ್ಲಿ ಹೇಳಿದ್ದಿತ್ತು. ಈಗ ಮೊನ್ನೆ ಕೂಡ ಅವರು ಮಾತಾಡುವಾಗ ಹೇಳಿದರು ದಲಿತ ಈ ಭೂಮಿಯನ್ನೆಲ್ಲ ಇವರು ತಿಂದು ಹಾಕ್ತಾ ಇದ್ರಲ್ಲ ಇವರು ಅನ್ನದಾನ ಅಂತ ಹೇಳ್ತಾರೆ. ಇವರು ಈ ದಲಿತರ ಭೂಮಿಗೆ ಕನ್ನ ಹಾಕಿಕೊಂಡಿದ್ರಿ ಅಂತ ಅನ್ನದಾನ ಮಾಡಬಹುದು. ಇಷ್ಟೆಲ್ಲ ಭೂಮಿ ಇದ್ದದೆಲ್ಲ ಹೋಗ್ಬೇಕಾದ ಅವರೇ ಹೇಳ್ಬೇಕಾಗಿತ್ತು ತಗೊಳ್ಳಿ ದಲಿತರಿಗೆ ನಿಮ್ಗೆ ಕೊಡ್ಬೇಕಂತ. ಸರ್ಕಾರದ ಮೇಲೆ ಅವರು ಒತ್ತಾಯ ತರಬೇಕಿತ್ತು, ಕೊಡಿ ಇದ್ದ ದಲಿತರಿಗೆ ಇಲ್ಲಿ ಉಂಟು ನನ್ನ ಧರ್ಮಸ್ಥಳದಲ್ಲಿರುವಂತಹ ದಲಿತರು ಪಾಪ ಕಷ್ಟದಲ್ಲಿದ್ದಾರೆ ತಗೊಳ್ಳಿ ಇವರಿಗೆಲ್ಲ ದರ ಹೇಳಿ. ಅದು ಬಿಟ್ಟು ಅವ್ರದ್ದು ಭೂಮಿಯನ್ನು ಸಮೇತ ತಿಂದು ಹಾಕುವಂತ ಇವರು ಇವರು ಎಂತ ಅನ್ನದಾನ ಮಾಡುವಂತ ಮನೆ ನೋಡು ಇಷ್ಟೊಂದು ಸುಂದರವಾಗಿ ಹೇಳಿದ್ರು. ಸೊ ಆದ್ರಿಂದ ಈ ಒಂದು ಹೋರಾಟದಲ್ಲಿ ಈಗ ಒಂದು ನಿರ್ಣಾಯಕ ಒಂದು ಸ್ಥಿತಿಗೆ ನಾವು ಬಂದಿದ್ದೇವೆ. ಬಹಳ ಸಂತೋಷದ ಸಂಗತಿ ನಾನು ಆಗ ಶಾಸಕರು ಮಾಜಿ ಶಾಸಕರು ಬರುವ ಮೊದಲು ಹೇಳಿದೆ. ಇವತ್ತು ಅವತ್ತು ಒಂದು ಕಾಲ ಇತ್ತು ವೀರೇಂದ್ರ ಹೆಗಡೆ ಅವರ ವಿರುದ್ಧ ಏನೋ ಮಾಡ್ಲಿಕ್ಕೆ ಆಗುದಿಲ್ಲ, ಇಡೀ ಸರ್ಕಾರ ನ್ಯಾಯಾಂಗ ವ್ಯವಸ್ಥೆ ಅವರ ಅಡಿಯಲ್ಲಿ ಉಂಟಂತ. ಇವತ್ತು ವೀರೇಂದ್ರ ಹೆಗಡೆ ಅವರನ್ನ ಗಿಡ್ಪಾನ ವ್ಯವಸ್ಥೆ ಆಗಿದೆ. ಒಂದು ಕಾಲು ಎಕರೆ ಇಲ್ಲಿಂದ ಅವರಿಂದ ಧರ್ಮ ಅತಿಕ್ರಮಣದಿಂದ ಅವರನ್ನು ಓಡಿಸಿದ್ದೇವೆ. ಇನ್ನು ಬಾಕಿ ಸ್ಥಳ ಅತಿಕ್ರಮಣ ಮಾಡಿದ್ರಿಂದ ಕೂಡ ಓಡಿಸ್ತೇವೆ ಖಂಡಿತವಾಗಿಯೂ ಕೂಡ. ಆ ಶಕ್ತಿಯುತಿಗೆಲ್ಲ ನಮ್ಮ ಸಂಘಟನೆಗಳಲ್ಲಿರುವವರಿಗೆ ಅದರಲ್ಲೂ ಕೂಡ ವಿಶೇಷವಾಗಿ ದಲಿತರಿಗೆ ಅದರಲ್ಲೂ ಕೂಡ ಈಗ ಧರ್ಮಸ್ಥಳದಲ್ಲಿರುವಂತಹ ದಲಿತರ ಎಂಬಿ ಕರಿಯಾಗಿ ಕಂಪನಿಯವರು ಸಹ ನಿಂತಿದ್ದಾರೆ. ಇದನ್ನು ನಾವು ಮುಂದುವರಿಸೋಣ ಅಂತ ಹೇಳ್ತಾ ಈಗ ಮಾನ್ಯ ಶ್ರೀ ತೋಳ್ಪಾಡಿ.